ಯಾಕಮ್ಮ ಯಾಕಮ್ಮ ಬಿದ್ದುಬಿಟ್ಟೆ? ನೀರೆಲ್ಲ ಚಲೋ ಐತಣ್ಣ. ನರ್ಸಿ ನರ್ಸಿ, ಏನಾಯ್ತು ಏನಾಯ್ತು ಹೇಳ್ತಾ? ಸರಿ, ನಿನ್ ಮನೆಗೆ ಹೋಗಿ ಸುಧಾರಿಸ, ನಾನ್ ನೀರ್ ತಗೊಂಡ್ಬರ್ತೀನಿ. ಯಾಕಪ್ಪ ನಿಮ್ ಕಾಲೋನಿಯಲ್ಲಿ ನೀರಿನ ಸೌಕರ್ಯ ಇಲ್ವಾ? ಇಲ್ಲ ಸರ್, ಕ್ವಾರ್ಟರ್ಸ್ ಊರ ಆಚೆ ಕಟ್ಬಿಟ್ಟಿದ್ದಾರೆ. ನಾವ್ ನೀರ್ ತರೋ ಜಾಗಕ್ಕೂ ನಮ್ ಕ್ವಾರ್ಟರ್ಸ್ಗೂ ಬಹಳ ದೂರ. ಮಳೆ ಒಯ್ಲಿ, ಬಿಸಿಲು ಕಾಯಿಲಿ, ಹೆಂಗಸರುಗಳು ನೀರು ತಪ್ಪದಿಲ್ಲ ಸರ್. ಹೌದು, ಬೀದಿಗೊ ನಲ್ಲಿನಾದ್ರೂ ಇಡಿಸ್ಕೊಡಿ ಅಂತ ನಿಮ್ಮ ಫ್ಯಾಕ್ಟರಿ ಯಜಮಾನರನ್ನ ಕೇಳಿಲ್ವಾ ನೀವು? ಕೇಳಿದ್ವಿ ಸ್ವಾಮಿ, ಈಗ ಹಾಕಿಲ್ಲ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂದ್ರು. ತಗೊಳ್ಳಿ. ಥ್ಯಾಂಕ್ಸ್. ಹೌದು, ನಮ್ಮನೆ ಹೇಗೆ ಗೊತ್ತಾಯ್ತು ನಿಮ್ಗೆ? ಮನಸ್ಸಿಗೆ ಹತ್ರ ಇರೋರು ಕಾಡ್ನಲ್ಲಿದ್ರು ಕಂಡು ಹಿಡಿಯೋದು ಸುಲಭ. ತುಂಬಾ ಸಂತೋಷ ನೀವು ನಮ್ಮನೆಗೆ ಬಂದಿದ್ದಕ್ಕೆ. ಇಂಥ ರುಚಿಯಾದ ಕಾಫಿ ಕೊಡೋ ಹಾಗಿದ್ರೆ ನಿತ್ಯ ಬರ್ತೀನಿ. ನೀವು ಬರೋ ಹಾಗಿದ್ರೆ ನಾನು ನಿತ್ಯ ಕೊಡ್ತೀನಿ. ನೀವು ಕೊಡೋದು ಹೆಚ್ಚ, ನಾನು ಬರೋದು ಹೆಚ್ಚ. ಉಮಾ, ವರ್ಕರ್ಸ್ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಲಕ್ಷ್ಮಣ್ ರಾಯರ್ ಮನೆಗೆ ಹೋಗಿದ್ದೆ. ಅಲ್ಲಿ ರಾಜಮೋಹನ್ ಇದ್ರು, ಅವ್ರ ಎದುರು ಚರ್ಚೆ ಮಾಡೋದು ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ನಿಮ್ಮನ್ನ ನೋಡೋಣ ಅಂತ ಬಂದೆ. ಹೇಳಿ. ಈಗ ವರ್ಕರ್ಸ್ ಕ್ವಾರ್ಟರ್ಸ್ ಕಟ್ಸ್ಕೊಟ್ಟಿದ್ದಾರಲ್ಲ, ಅಲ್ಲಿ ನಲ್ಲಿ ಹಾಕಿಡಿಸಿಲ್ಲ, ತುಂಬಾ ಖರ್ಚಾಗುತ್ತೆ ಅಂತ. ಚೆನ್ನಾಗಿದೆ, ದೇವಸ್ಥಾನ ಕಟ್ಟಿಸಿ ಪೂಜೆಗೆ ಹಣ ಖರ್ಚಾಗುತ್ತೆ ಅಂತ ಆಗಿದೆ ವಾದ. ಕುಡಿಯೋ ನೀರಿಗೋಸ್ಕರ ಹೆಂಗಸರು ಬಿಸಿಲು ಮಳೆಯಲ್ಲಿ ತುಂಬಾ ದೂರ ನಡೀಬೇಕಾಗಿದೆ. ಈ ವಿಷಯನ ಎಷ್ಟೋ ಜನ ಪ್ರಸ್ತಾಪ ಮಾಡಿದ್ರು, ಪ್ರಯೋಜನನೇ ಆಗ್ಲಿಲ್ಲ. ಹಾಗಾದ್ರೆ ಮಾಲೀಕರ ಕಾರ್ಮಿಕರ ಹಿತಾಸಕ್ತಿಲಿ ಆಸಕ್ತಿನೇ ಇಲ್ವೇನು? ಯಾಕಿಲ್ಲ, ಅವ್ರಿಗೋಸ್ಕರನೇ ಕಾರ್ಮಿಕರ ಹಿತಾಸಕ್ತಿ ಸಂಘ ಅಂತ ಸ್ಥಾಪಿಸಿದ್ದಾರೆ. ಯಾರು? ಮ್ಯಾನೇಜ್ಮೆಂಟ್ನವರು. ಕಾರ್ಮಿಕರ ಹಿತಾಸಕ್ತಿಗೋಸ್ಕರ ಕೆಲಸಗಾರ ಸಂಘ ಮಾಡ್ಕೋಬೇಕು, ಮ್ಯಾನೇಜ್ಮೆಂಟ್ನವ್ರು ಮಾಡಿದ್ರದು ಮಾಲೀಕರ ಸಂಘ ಆಗುತ್ತೆ. ಈಗಾಗಿರೋದೇ ಹಾಗೆ. ಅಲ್ಲಿ ಸಂಘದಲ್ಲಿ ಏನ್ ಮಾಡ್ತಾರೆ? ಬಿಕಾಸ್ ದ ಓನರ್ಸ್ ಹ್ಯಾವ್ ಇನ್ವೆಸ್ಟೆಡ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಫಾರ್ ದ ಫ್ಯಾಕ್ಟರಿ, ಯು ಆಲ್ ಹ್ಯಾವ್ ಅನ್ ಆಪರ್ಚುನಿಟಿ ಟು ವರ್ಕ್ ಇನ್ ಇಟ್. ದೇ ಆರ್ ದ ಒನ್ ಹೂ ಗಿವ್ ಯು ಯುವರ್ ಲೈವ್ಲಿಹುಡ್. ಸೊ ಇಟ್ಸ್ ಯುವರ್ ಡ್ಯೂಟಿ ಟು ಥಿಂಕ್ ದಟ್ ಅಂಡ್ ದೇರ್ ವರ್ಕ್ ಇಸ್ ಗಾಡ್ಸ್ ವರ್ಕ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸ್ವಾಮಿ. ಇದನ್ನೇನು ಇಂಗ್ಲೆಂಡ್ ಅಂದ್ಕೊಂಡಿದ್ದೀರಾ, ಮೈಸೂರು ಅಂದ್ಕೊಂಡಿದ್ದೀರಾ, ಯಾಕೆ ಹಾಕೊಂತೀರಾ? ಅಲ್ಲ, ನಾವು ಒಂದ್ ಗಂಟೆಯಿಂದ ನೋಡ್ತಾನೆ ಇದ್ದೀವಿ, ಕೇಳ್ತಾನೆ ಇದ್ದೀವಿ, ಇಂಗ್ಲಿಷ್ ನಲ್ಲೇ ಕೊರಿತಾ ಇದ್ದೀರಲ್ಲ. ಇಲ್ಲಿರೋರೆಲ್ಲ ಇಂಗ್ಲಿಷ್ನವರೇನಾ? ಯಾರಿಗೂ ಕನ್ನಡ ಬರೋದಿಲ್ವಾ? ನಿನಗೆ ಇಂಗ್ಲಿಷ್ ಬರ್ದಿದ್ರೆ ಸಭೆ ಮುಗಿದ್ಮೇಲೆ ಬಂದು ಕೇಳು, ಅರ್ಥ ಹೇಳ್ತೀನಿ. ಮಿಸ್ಟರ್ ರಾಜಮೋಹನ್, we have gathered here to know each other grievances and not to exhibit your genius in English. Just because you are a foreign return, that doesn't mean you are neither a Shakespeare nor a Shah. ಶಂಕಾ ಹೇಳ್ತಿರೋ ಸರಿನೇ. ಸರ್ಕಾರದಲ್ಲೇ ಎಲ್ಲ ಹಂತದಲ್ಲೂ ಕನ್ನಡನ ಕಡ್ಡಾಯ ಮಾಡ್ಬೇಕು ಅಂತಿರುವಾಗ ನಾವ್ಯಾಕೆ ಇಂಗ್ಲಿಷಿಗೆ ನೇಣು ಹಾಕೋಬೇಕು? ಕನ್ನಡದಲ್ಲೇ ಮಾತಾಡ್ಬೋದು ಅಂದ್ರೆ ಇನ್ಮೇಲೆ ನಾವು ಕಷ್ಟ ಸುಖ ಹೇಳ್ಕೊಳ್ತೀವಿ. ಹರಾರವಾಗಿ ಮಾತಾಡಿಯಪ್ಪ, ನಾಲ್ಕು ಜನ ಮಾತಾಡಿದ್ರೆ ತಾನೇ ಕಷ್ಟ ಸುಖ ತಿಳಿಯೋದು. ಸ್ವಾಮಿ, ಕಷ್ಟ ಸುಖ ಅಂದ ತಕ್ಷಣ ಒಂದು ವಿಷಯ ನಾನು ಇಲ್ಲಿ ಹೇಳಲೇಬೇಕು ಅನ್ಸುತ್ತೆ. ಕಾರ್ಮಿಕರಿಗಾಗಿ ನಮ್ಮ ಮಾಲೀಕರು ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ವಾಸಕ್ಕೆ, ನಿಜ. ಆದ್ರೆ ಏನ್ ಪ್ರಯೋಜನ? ಕುಡಿಯೋದಕ್ಕೆ ನೀರಿಲ್ಲ, ಬೆಳಕು ಕೊಡೋ ವಿದ್ಯುತ್ ಶಕ್ತಿ ಇಲ್ಲ. ಹೊಸದವ್ರಿಗೆ ಅನ್ನ ಹಾಕೋದೇ ದೊಡ್ಡ ವಿಷಯ ಅಲ್ಲ, ಗಂಟ್ಲು ಒಣಗಿ ಪ್ರಾಣಾಪಾಯ ಬಂದಾಗ ಕುಡಿಯೋದಕ್ಕೆ ನೀರು ಕೊಡಬೇಕು. ಆಗ್ಲೇ ಮಾಡಿದ ಕೆಲಸ ಸಾರ್ಥಕವಾಗೋದು. ಮಾಡೋ ಕೆಲಸಕ್ಕೆ ಸಂಬಳ ಕೊಡ್ತೀವಿ, ಬೋನಸ್ ಕೊಡ್ತೀವಿ. ಒಬ್ಬೊಬ್ಬರ ಸಂಸಾರದ ಹೊಣೆನೋ ನಾವೇ ಹೊರಕಾಗುತ್ತೇನೋ? ಬರ್ತಾನಲ್ಲ ಈಗ, ಈ ಪ್ರಶ್ನೆ ಅವನೇ ಕೇಳಿ, ಅವನ್ ದಬಾಯಿಸಕ್ ನೀವೇ ಸರಿ. ನೀವೇನ್ರಿ ಮಾಡ್ತಾ ಇದ್ರಿ? ಅಲ್ಲೇ ಸರಿಯಾದ ಉತ್ತರ ಹೇಳಿ ಕಳಿಸ್ತೆ, ನನ್ನ ಹತ್ರ ಬಂದು ದಬಾಯಿಸಿದ್ದೀರಲ್ಲ. ಆಶಾದೇವಿ ಅವರೇ, ನಿಮ್ ಕೆಪಾಸಿಟಿ ಮುಂದೆ ನಾವೇನು? ಎಂತ ಗಂಡ್ಸು ಸಾಲ ಮಾಡಿಬೇಕಾದ್ದೆ. ಬನ್ನಿ ಮಿಸ್ಟರ್ ಶಂಕರ್, ಕೂತ್ಕೊಡಿ. ಪರವಾಗಿಲ್ಲ, ಕೂತ್ಕೊಳ್ಳಿ, ನಿಧಾನವಾಗಿ ಮಾತಾಡೋಣ. ಪರವಾಗಿಲ್ಲ, ನಾನು ನಿಂತ್ಕೊಂಡೇ ಇರ್ತೀನಿ, ಹೇಳಿ. ಯಾಕೆ ನನ್ನ ಜೊತೆ ಕೂತ್ಕೋಬಾರ್ದು ಅಂತನ? ಹಾಗೇನಲ್ಲ, ಸಾಮಾನ್ಯವಾಗಿ ಅಗ್ನಿಪರ್ವತ ಶಾಂತವಾಗಿದೆ ಅಂತ ಹತ್ರ ಹೋಗೋನು ಮುಟ್ಟಾಳನಾಗೋದೇ ಹೆಚ್ಚು. ಮಿಸ್ಟರ್ ಶಂಕರ್, ನಿನ್ನೆ ಕಾರ್ಮಿಕರ ಕಲ್ಯಾಣ ಸಂಘದಲ್ಲಿ ನೀವೇನೋ ಕೇಳಿದ್ರಿ ಅಂತ ಗೊತ್ತಾಯ್ತು.
ಹೌದು, ಜೀವಂತವಾಗಿರೋದಕ್ಕೆ ಅತ್ಯವಶ್ಯಕವಾದ ಕುಡಿಯೋ ನೀರಿನ ಅನುಕೂಲ ಮಾಡಿಕೊಡಿ ಅಂತ ಬೇಡ್ಕೊಂಡೆ. ಆಮೇಲೆ ಪದಾರ್ಥಗಳ ಬೆಲೆ ಆಕಾಶಕ್ಕೇರಿ ಬಡ ಕಾರ್ಮಿಕರಿಗೆ ಕಣ್ಕಣ್ಣು ಬಿಡೋ ಹಾಗಾಗಿದೆ. ಕಾರ್ಖಾನೆಯಲ್ಲಿ ಒಂದು ನ್ಯಾಯ ಬೆಲೆ ಅಂಗಡಿ ಇಟ್ಟು ಆಹಾರ ಧಾನ್ಯಗಳನ್ನು ಹಂಚಿದರೆ ತುಂಬಾ ಉಪಕಾರ ಮಾಡಿದಾಗುತ್ತೆ. ಮಿಸ್ಟರ್ ಶಂಕರ್, ನೀವು ಕೇಳೋದನ್ನೆಲ್ಲ ಪೂರೈಸಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆಲ್ಲ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಅವಕಾಶ ಕೊಡೋದಿಲ್ಲ. ಈ ಎರಡು ವರ್ಷಗಳಲ್ಲಿ ಕಾರ್ಖಾನೆ ವೆಚ್ಚ ಎಷ್ಟಾಗಿದೆ, ಆದಾಯ ಏನ್ ಬಂದಿದೆ, ಈ ನೀರಿನ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ ಅನ್ನೋ ವಿವರ ಎಲ್ಲ ಇದರಲ್ಲಿ ಬರೆದಿದೆ. ನಿಮ್ಮ ಲಾಭದಲ್ಲಿ ಆರನೇ ಒಂದು ಭಾಗ ಖರ್ಚು ಮಾಡಿದ್ರೂ ಸಾಕು, ಬಡವರು ಬದುಕೋತಾರೆ. ಈ ಡೀಟೇಲ್ಸ್ ಎಲ್ಲ ಯಾರು ಕೊಟ್ಟಿದ್ದು ನಿಮಗೆ? ನೀವೇ ಸುಳ್ಳು ಮೇಡಮ್, ಇವ್ರ ಮಾತು ನಂಬೇಡಿ. ನಾನು ಯಾಕ್ರಿ ಸುಳ್ಳು ಹೇಳಿ? ಅವತ್ ನೀವು ಲಕ್ಷ್ಮಣರಾವ್ ಆಡಿಟ್ ರಿಪೋರ್ಟ್ ವಿಷಯ ಮಾತಾಡ್ತಾ ಇರ್ಲಿಲ್ವಾ? ನಾನು ಇಂಗ್ಲಿಷ್ ಬರಲ್ಲ ಅಂತ ಅದೆಷ್ಟು ಧೈರ್ಯವಾಗಿ ಬಾಯಾಡಿಸ್ತಾ ಇದ್ರಿ ನೀವು? ನೀವು ತುಂಬಾ ಅಪಾಯದ ಮನುಷ್ಯ, ಡೇಂಜರಸ್ ಮೇಡಮ್. ನಾನು ಇಲ್ಲಿ ಬಂದಿದ್ದಕ್ಕೆ ಒಳ್ಳೆ ಬಿರುದು ಸಿಕ್ತು, ಡೇಂಜರಸ್ ಮ್ಯಾನ್ ಅಂತ. ಬರ್ತೀನಿ ಮೇಡಮ್. ನಿಂತ್ಕೊಳ್ರಿ. ನಿಮಗೂ ಆ ವರ್ಕರ್ಸ್ ಕ್ವಾರ್ಟರ್ಸ್ಗೂ ಏನ್ರಿ ಸಂಬಂಧ? ಅಲ್ಲಿ ನಲ್ಲಿ ಇರಿಸಿದ್ರಷ್ಟು ಬಿಟ್ರಷ್ಟು. ಈ ವಿಷಯದಲ್ಲಿ ಬಾಯಿ ಹಾಕೋದಕ್ಕೆ ನೀವ್ಯಾರ್ರಿ? ನಾನು ಬಂದ ತಕ್ಷಣ ಕೇಳಬೇಕಾದ ಪ್ರಶ್ನೆನ ಲೇಟಾಗಿ ಕೇಳ್ತಾ ಇದ್ದೀರಿ. ಪರವಾಗಿಲ್ಲ, ಸಮಾಧಾನ ಹೇಳಬೇಕಾದ ನನ್ನ ಕರ್ತವ್ಯ. ಈ ಫ್ಯಾಕ್ಟರಿಯಲ್ಲಿ ನಾನು ಒಬ್ಬ ಕಾರ್ಮಿಕ, ಸಹೋದ್ಯೋಗಿಗಳ ಕಷ್ಟ ನನ್ನ ಕಷ್ಟ. ಅವರ ಪರವಾಗಿ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ನೀವು ಎಲ್ರು ಹಾಗಲ್ಲ ಮಿಸ್ಟರ್ ಶಂಕರ್, ಸ್ವಾರ್ಥಿಗಳು. ಅವತ್ತು ನಮ್ಮ ತಂದೆ ನಿನಗೇನು ಬೇಕು ಅಂತ ಕೇಳಿದ ಅವಕಾಶನ ದುರುಪಯೋಗ ಪಡಿಸ್ಕೊಂಡು ಈ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರಿ. ಇವತ್ತು ಕಾರ್ಮಿಕರ ಲೀಡರ್ ಆಗ್ಬೇಕು ಅಂತ ನೋಡ್ತಾ ಇದ್ದೀರಾ? ಕ್ಷಮಿಸಬೇಕು, ಏನ್ ಬಹಳ ದೊಡ್ಡ ದೊಡ್ಡ ಶಬ್ದಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದೀರಿ. ಹಾಗೆ ಸಿಕ್ಕದ ಅವಕಾಶನ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶ ನನಗಿದ್ದಿದ್ರೆ ಖಂಡಿತ ನಿಮ್ ಫ್ಯಾಕ್ಟರಿಯಲ್ಲಿ ಕೂಲಿ ಕೆಲಸ ನಾನು ಕೇಳ್ತಾ ಇರ್ಲಿಲ್ಲ. ಇನ್ನೇನ್ ಕೇಳ್ತಾ ಇದ್ರಿ? ಈ ಫ್ಯಾಕ್ಟರಿ ಯಜಮಾನಿಕೆ ಬೇಕು ಅಂತಿದ್ರೇನು? ಅಲ್ಲ, ನಿಮ್ ತಂದೆಯವ್ರ ಪಕ್ಕದಲ್ಲಿ ಸಾಕ್ಷಾತ್ ಅಪ್ಸರ ಹಾಕಿ ಕಾಣ್ತಾ ಇದ್ದ ನಿಮ್ಮನ್ನೇ ಕೇಳ್ಬಿಡ್ತಾ ಇದ್ರಿ. ಹಾಗೆ ಕೇಳೋಕಾಗತ್ತಾ? ಕೈ ಉದ್ದ ಇದೆ ಅಂತ ಆಕಾಶದಲ್ಲಿ ಇರೋ ತಾರೆ ಕೈ ಚಾಚೋಕಾಗತ್ತಾ? ನನಗೂ ಸ್ವಲ್ಪ ವಿವೇಕ ಇದೆ, ವಿವೇಕ ಇದೆ.